गुड मॉर्निंग मकड़े, अक्षराभ्यास निन्ने क्लासली आगैति अक्षराभ्यास 6, इवत्तु अक्षराभ्यास 7। अक्षराभ्यास 7ರಲ್ಲಿ ಯಾವ ಅಕ್ಷರಗಳು ಬರುತ್ತವೆ? ಐ ರು ನ ಛ ಒ। ಇನ್ನೊಂದು ಸಲ ನೋಡಿ, ಐ ರು ನ ಛ ಒ। ಈ ಅಕ್ಷರಗಳನ್ನು ಗುರುತಿಸಿ ಚಿತ್ರವನ್ನು ನೋಡಿ ಪದಗಳನ್ನು ಬರೆಯುವುದು ಮತ್ತು ಓದುವುದು। ನೋಡಿ, ಚಿತ್ರ ತೋರಿಸಿ ಪದ ಹೇಳಿಸಿ। ಇಲ್ಲಿ ಐ ರು ನ ಒ ಛ ಇವುಗಳನ್ನು ಗುರುತಿಸಿ ಪದಗಳನ್ನು ಹೇಳೋದು। ಐ ಐದಳ, ಐದು ದಳಗಳು ಅದಾವು, 1 2 3 4 5 ಏನಂತ ಕರಿತೀವಿ ನಾವು, ಐದಳ। ರು ರು ಅವರು ಬರೀ ಅಕ್ಷರವನ್ನು ಕೊಟ್ಟಿದ್ದಾರೆ, ಆ ಅಕ್ಷರವನ್ನು ರು ಅಕ್ಷರವನ್ನು ಬಳಸಿ ಋಷಿ ಋಣ ಗೊತ್ತಾಯ್ತಾ ಮಕ್ಕಳೇ? ಣ ಕಣ ಹೌದಾ, ಓ ಒಣ ಮರ, ಏನು ಒಣ ಮರ। ಛ ಛ ಅಕ್ಷರವನ್ನು ಕೊಟ್ಟಿದ್ದಾರೆ ಆದರೆ ಪದವನ್ನು ಕೊಟ್ಟಿಲ್ಲ, ಛದಲ್ಲಿ ಸಾಕಷ್ಟು ಪದಗಳು ಬರುತ್ತವೆ, ಛ ಛತ್ರಿ ಗೊತ್ತಾಯ್ತಾ ಮಕ್ಕಳೇ? ನೆಕ್ಸ್ಟು, ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯುವುದು, ಬರೆಯಿಸಿ। ಐ ರು ನ ಛ ಒ ಇವುಗಳನ್ನು ಏನು ಮಾಡಬೇಕು ನೀವು, ಇದರ ಮೇಲೆ ತೀಡಿ ಬರೆದು ಅದೇ ರೀತಿ ಕೆಳಗಡೆ ಐ ಅನ್ನುವಂಥ ಅಕ್ಷರವನ್ನು ಬರೆಯಬೇಕು, ರು ರೂನು ಅದೇ ರೀತಿ ಬರೆಯಬೇಕು, ನ ಛ ಒ ಇವುಗಳನ್ನು ಏನು ಮಾಡಬೇಕು ನೀವು, ಮೊದಲು ತೀಡಿ ಬರೆದು ನಂತರ ಕೆಳಗೆ ಕೊಟ್ಟಿರುವಂಥ ಖಾಲಿ ಜಾಗದಲ್ಲಿ ಐ ರು ನ ಛ ಒ ಈ ಅಕ್ಷರಗಳನ್ನು ಏನು ಮಾಡಬೇಕು, ದುಂಡಾಗಿ ಬರೀತಾ ಹೋಗಬೇಕು। ನೆಕ್ಸ್ಟ್ ನೋಡಿ, ಐ ರು ನ ಛ ಒ ಈ ಅಕ್ಷರಗಳನ್ನು ಏನು ಮಾಡಬೇಕು ನೀವು, ದುಂಡಾಗಿ ಬರೀತಾ ಹೋಗಬೇಕು, ನಕಲು ಮಾಡಿ ಬರೆಯಬೇಕು। ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿರಿ, ಐ ರು ನ ಛ ಒ ಈ ಅಕ್ಷರಗಳನ್ನು ಏನು ಮಾಡಬೇಕು ನೀವು, ಇದೇ ರೀತಿ ಕೆಳಗಡೆ ಬರೀತಾ ಹೋಗಬೇಕು, ಗೊತ್ತಾಯ್ತಾ ಮಕ್ಕಳೇ? ನೆಕ್ಸ್ಟ್ ಅಭ್ಯಾಸ, ಪದಗಳನ್ನು ಹೇಳಿಸುವುದು ಮತ್ತು ಬರೆಯಲು ತಿಳಿಸುವುದು। ಈ ಅಕ್ಷರಗಳನ್ನು, ಈ ಪದಗಳನ್ನು ಯಾವ ರೀತಿ ಬರೆಯಬೇಕು ಮತ್ತು ಯಾವ ರೀತಿ ಓದಬೇಕು, ಐ ದ ಳ ಐದಳ, ರು ನ ಋಣ, ಕ ಣ ಕಣ, ಬ ಡ ಗ ಣ ಬಡಗಣ, ಛ ಲ ಛಲ, ಗೊತ್ತಾಯ್ತಾ ಮಕ್ಕಳೇ? ಇವುಗಳನ್ನು ಏನು ಮಾಡಬೇಕು ನೀವು, ಕೆಳಗಡೆ ನಕಲು ಮಾಡಿ ಬರೀತಾ ಹೋಗಬೇಕು, ಗೊತ್ತಾಯ್ತಾ ಮಕ್ಕಳೇ? ನೆಕ್ಸ್ಟ್, ಆ ಕೊಟ್ಟಿರುವ ಅಕ್ಷರಗಳ ಸಹಾಯದಿಂದ ಮಾದರಿಯಂತೆ ಸಾಧ್ಯವಾದಷ್ಟು ರಚಿಸಲು ತಿಳಿಸುವುದು। ಇಲ್ಲಿ ಬಾಕ್ಸಲ್ಲಿ ಏನು ಮಾಡ್ಯಾರ ಅವರು, ಅಕ್ಷರಗಳನ್ನು ಕೊಟ್ಟಾರ, ಆ ಅಕ್ಷರಗಳನ್ನು ಗುರುತಿಸಿ ನಾವು ಏನು ಮಾಡಬೇಕು, ಪದಗಳನ್ನು ಬರೀತಾ ಹೋಗಬೇಕು। ನೋಡಿ, ಮಾದರಿ ಕಣಜ ಅಂತ ಹೇಳಿದ್ದಾರೆ, ಬಾಕ್ಸಲ್ಲಿ ಕೊಟ್ಟಿರುವಂಥ ಅಕ್ಷರಗಳು ದ ಜ ವ ಸ ಅ ಮತ್ತು ಓ ಮ ನ ರ ಕ ಈ ಅಕ್ಷರಗಳನ್ನು ಜೋಡಿಸಿ ಏನು ಮಾಡಬೇಕು ನಾವು, ಇಲ್ಲಿ ಪದಗಳನ್ನು ರಚನೆ ಮಾಡಬೇಕು, ಕ ಣ ಜ ಮಾದರಿ ಕೊಟ್ಟಿದ್ದಾರೆ। ಅದೇ ರೀತಿ ಮ ರ ಣ ಮರಣ, ದ ವ ಸ ದವಸ, ಕ ರ ಣ ಕರಣ, ಅ ರ ಸ ಅರಸ, ಸ ಕ ಣ ಸಕಣ, ರ ಸ ಣ ರಸಣ, ರ ಸ ದ ರಸದ, ವನಜ ವನಜ
ಇವುಗಳನ್ನು ಏನು ಮಾಡಿದೀವಿ ನಾವು ಆ ಬಾಕ್ಸಲ್ಲಿ ಕೊಟ್ಟಿರುವಂಥ ಅಕ್ಷರಗಳನ್ನು ಜೋಡಿಸಿ ಪದಗಳನ್ನು ರಚನೆ ಮಾಡೀವಿ. ಅದೇ ರೀತಿ ಕೊಟ್ಟಿರುವ ಪದಗಳನ್ನು ನಕಲು ಮಾಡುವುದು ಮತ್ತು ಓದುವುದು. ಈ ಕೊಟ್ಟಿರುವ ಪದಗಳನ್ನು ನಕಲು ಮಾಡಿಸಿ ಮತ್ತು ಓದಿಸಿ ನೋಡಿ. ಋಣ ಮಣ ಋತ ಛಲ ಈ ಪದಗಳನ್ನು ಏನು ಮಾಡಬೇಕು ನೀವು ನಕಲು ಮಾಡಿ ಬರೀತಾ ಹೋಗಬೇಕು. ಅದರ ಜೊತೆ ಏನು ಮಾಡಬೇಕು ಓದ್ತಾ ಹೋಗಬೇಕು. ನೆಕ್ಸ್ಟ್ ಕ ನ ವ ನ ಹ ನ ಬ ನ ಪದಗಳನ್ನು ಏನು ಮಾಡಿದೀವಿ ಇಲ್ಲಿ ಬರೆದೀವಿ. ಅದೇ ರೀತಿ ನೀವು ಏನು ಮಾಡಬೇಕು ಒಂದು ಎರಡು ಮೂರರಲ್ಲಿ ಆ ಪದಗಳನ್ನು ದುಂಡಾಗಿ ಬರೀತಾ ಹೋಗಬೇಕು. ನೆಕ್ಸ್ಟ್ ಕೊಟ್ಟಿರುವ ಸರಳ ವಾಕ್ಯಗಳನ್ನು ಓದುವುದು. ಅವಳ ಸರ ಯಾರ ಸರ ಅವಳ ಸರ ಅವಳ ಸರ ಅವಳದ ಸರ ಅವಳ ಸರ ಹೆಂಗಿರ್ತೈತಿ ಅವಳದ ಸರ ಇರ್ತೈತಿ. ತರ ತರದ ಅವಳದ ಸರ ಅಂದರೆ ಬೇರೆ ಬೇರೆ ರೀತಿಯ ಅವಳಗಳನ್ನು ಕೂಡಿಸಿ ರಚನೆಯಾದಂಥ ಸರ. ಅವನ ಪಟ ಯಾರ ಪಟ ಅವನ ಪಟ ಅವನ ಪಟ ತರ ತರದ ಪಟ ಅಂದರೆ ವಿವಿಧ ರೀತಿಯ ಬಣ್ಣಗಳಿಂದ ಕೂಡಿರುವಂಥ ಪಟ. ನೆಕ್ಸ್ಟ್ ತರ ತರದ ಪಟ ಬಹಳ ಅಗಲ ಆ ಪಟ ಹೆಂಗಿತ್ತು ತರ ತರಹದ ಕೂಡಿರುವಂಥ ಅಗಲವಾಗಿ ಮಾಡಿರುವಂಥ ಪಟ ಆಗಿತ್ತು. ಗೊತ್ತಾಯ್ತು ಮಕ್ಕಳೇ. ನೆಕ್ಸ್ಟ್ ಊ ಅಕ್ಷರದ ಮನೆಯಿಂದ ಎರಡೆರಡು ಅಕ್ಷರಗಳನ್ನು ಆಯ್ದು ಮಾದರಿಯಂತೆ ಪದಸರ ಮಾಡಿಸಿ. ಅಕ್ಷರಗಳನ್ನು ಕೊಟ್ಟಿದ್ದಾರೆ ಆ ಅಕ್ಷರಗಳನ್ನು ಏನು ಮಾಡಬೇಕು ನಾವು ಸರಮಾಲೆಯಿಂದ ಕೊಡಿಸ್ತಾ ಹೋಗಬೇಕು. ಉತ್ತೈತಮ್ಮ ಮಾದರಿ ಕೊಟ್ಟಿದ್ದಾರೆ ಗಜ ಜನ ನರ ರಸ ಜಪ ಪಟ. ಅದೇ ರೀತಿ ಉಡ ಜಲ ದಡ ಊರ ಮದ ಕಟ ವಟ ಹರ ಕಟ ಜನ ಆಟ ಓಟ. ಏನು ಮಾಡಿದೀವಿ ನಾವು ಅದೇ ರೀತಿ ನಾವಿಲ್ಲಿ ಬರಿತಾ ಹೋಗೀವಿ. ನೀವೇನು ಮಾಡಬೇಕು ಮಕ್ಕಳೇ ಇವುಗಳನ್ನು ಕ್ಲಾಸ್ ವರ್ಕಲ್ಲಿ ಎಲ್ಲ ದುಂಡಾಗಿ ನೀಟಾಗಿ ಒಂದ್ಸಲ ಬರಿತಾ ಹೋಗಿ ಅದರ ಜೊತೆ ಅಲ್ಲಿ ಇರುವಂಥ ಶಬ್ದಗಳು ಏನು ಮಾಡಬೇಕು ನೀವು ಕ್ಲಾಸ್ ವರ್ಕಲ್ಲಿ ಒಂದ್ಸಲ ಮತ್ತು ಹೋಮ್ ವರ್ಕಲ್ಲಿ ಒಂದ್ಸಲ ಬರಿತಾ ಹೋಗಬೇಕು. ಕ್ಲಾಸ್ ವರ್ಕ್ ಒನ್ ಟೈಮ್ ಹೋಮ್ ವರ್ಕ್ ಒನ್ ಟೈಮ್. ಗೊತ್ತಾಯ್ತು ಮಕ್ಕಳೇ ಬರಿತಾ ಹೋಗಿ. ಓಕೆ ಬಾಯ್.